ಹಲೋ ಆ್ಯಂಡ್ ವೆಲ್ಕಮ್ ಟು ಲತಾ ಚಿಪ್ಲಂಕರ್ ಚಾನಲ್. ನಾನಿವತ್ತು ನಿಮಗೆ ಒಂದು ಕ್ಯಾಪ್ಸಿಕಮ್ಮಲ್ಲಿ ಒಂದು ಸೈಡ್ ಡಿಶ್ ಹೇಳ್ಕೊಡ್ತೀನಿ. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಆನಿಯನ್ ಆ್ಯಂಡ್ ಗಾರ್ಲಿಕ್ ಹಾಕೋದಿಲ್ಲ. ನಿಮಗೆ ಇಷ್ಟ ಇದ್ದರೆ ಬೇಕಾದ್ರೆ ಆನಿಯನ್ ಗಾರ್ಲಿಕ್ ಹಾಕ್ಕೋಬೋದು. ಬಟ್ ಇದು ವಿದೌಟ್ ಆನಿಯನ್ ಗಾರ್ಲಿಕ್ ಮಾಡೋದ್ರಿಂದ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಉಪವಾಸ. ಉಪವಾಸಕ್ಕೂ ನೀವು ಫಾಸ್ಟಿಂಗಿಗೂ ಯೂಸ್ ಮಾಡ್ಕೋಬೋದು. ಸೊ ನೋಡೋಣ ಈಗ ಹೇಗೆ ಮಾಡೋದು ಅಂತ. ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಕಡಲೆ ಬೀಜ. ನಾನು ಇದೊಂದು ಸೌಟ್ ಇದೆಯಲ್ಲ, ಇದರ ಮೆಜರ್ಮೆಂಟ್ ಪ್ರಕಾರ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಈ ಸೌಟಲ್ಲಿ ಒಂದು ಚಿಕ್ಕ ಸೌಟಲ್ಲಿ ಒಂದೂವರೆ ಇಲ್ಲ ಒಂದು ಕಾಲು ಸೌಟಿನಷ್ಟು ಕಡಲೆ ಬೀಜ ತಗೋಬೇಕು. ಇದನ್ನು ಚೆನ್ನಾಗಿ ಕೆಂಪಾಗೆ ಆಗುವವರೆಗೆ ಹುರಿಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೆ ಆಗಬೇಕು, ಇಲ್ಲ ಹಸಿ ವಾಸನೆ ಬಂದ್ಬಿಡುತ್ತೆ ಕಡಲೆ ಬೀಜಕ್ಕೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ ನಾವು. ನೋಡಿ, ಇದೀವಾಗ ಕೆಂಪಾಗೆ ಆಗಿದೆ, ನೋಡಿ ನೋಡಿ. ಈಗ ನಾವು ಇದಕ್ಕೆ ನೆಕ್ಸ್ಟ್ ಎಳ್ಳು ಹಾಕ್ಕೊಳ್ಳೋಣ. ವೀಕ್ಷಕರೇ, ಒಂದು ಸೌಟು ಕಡಲೆ ಬೀಜ ತಗೊಂಡ್ರೆ ಚಿಕ್ಕ ಸೌಟಲ್ಲಿ ಸ್ಪೂನಲ್ಲಿ ಅಷ್ಟೇ ಎಳ್ಳು, ಅದಕ್ಕಿಂತ ಒಂಚೂರು ಕಮ್ಮಿನೂ ಸಾಕು. ಒಂದು ಕಾಲು ಸೌಟಿನಷ್ಟು ನಾನು ಕಡಲೆ ಬೀಜ ತಗೊಂಡೆ, ಅದಕ್ಕೆ ಒಂದು ಸೌಟು ಎಳ್ಳು ಹಾಗೂ ಇದು ಸೋಂಪು. ಸೋಂಪನ್ನು ಒಂದು 3 ಚಮಚದಷ್ಟು ಹಾಕ್ಕೊಳ್ಳಿ ವೀಕ್ಷಕರೇ. ಹಾಗೂ ಒಣ ಕೊಬ್ಬರಿ ಒಂದು ಚಿಕ್ಕ ಚಿಕ್ಕ ತುಂಡು ಪ್ರಕಾರ ಒಂದು 3-4 ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಎಲ್ಲ ಒಟ್ಟಿಗೆ. ಈಗ ನೋಡಿ ಹುರಿದಾಗಿದೆ. ಹುರಿದಾದ್ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು ವೀಕ್ಷಕರೇ. ಪುಡಿ ಮಾಡಿಕೊಂಡು ಈಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ 1 ಚಮಚದಷ್ಟು ಹಾಗೂ ಅರಶಿನ 1 ಚೂರೆ 1/4 ಚಮಚದಷ್ಟು ಹಾಕ್ಕೊಂಡು ಈ ಜೀರಿಗೆ ಸ್ವಲ್ಪ ಪಟಪಟ ಹಾಕಬೇಕು. ಹಾಗೂ ನೋಡಿ, ಈಗ ನೆಕ್ಸ್ಟ್ ನಾವು ಇದಕ್ಕೆ ಆಲೂಗಡ್ಡೆ ಇದೆಯಲ್ಲ, ಒಂದು 3 ಆಲೂಗಡ್ಡೆ, ಚಿಕ್ಕದಾದರೆ 3, ದೊಡ್ಡದಾದರೆ 1-2 ಆಲೂಗಡ್ಡೆ ತಗೊಂಡು ಅದರ ಸಿಪ್ಪೆ ಚೆನ್ನಾಗಿ ತೆಗೆದು ತೊಳೆದು ಬಿಟ್ಟು ಕಟ್ ಮಾಡಿ ಈ ರೀತಿಯಾಗಿ ನೋಡಿ ಈಕ್ವಲ್ ಇದರಲ್ಲಿ ಕಟ್ ಮಾಡಿ ಅದನ್ನು ಈ ಬಾಣಲೆಗೆ ಹಾಕ್ಕೊಳ್ಳೋಣ. ಹಾಗೂ ಇದನ್ನು ಇವಾಗ ನಾವು ಚೆನ್ನಾಗಿ ಹಾಗೆ ಫ್ರೈ ಮಾಡಬೇಕು. ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳೋ ಹಾಗಿಲ್ಲ. ನೀರು ಸೇರಿಸಿದ್ರೆ ನಿಮಗೆ ಆಲೂಗಡ್ಡೆದು ಟೇಸ್ಟ್ ಹೋಗ್ಬಿಡುತ್ತೆ. ಈ ರೀತಿಯಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮುಚ್ಚಳ ಇಟ್ಟು ಸಿಮ್ಮಲ್ಲಿ 5-6 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಇವಾಗ ಆಲೂಗಡ್ಡೆ ನಾವು ಹುರಿದಿದ್ದೀವಿ, ಆಗಿದೆ ನೋಡಿ ಇವಾಗ. ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ದೊಡ್ಡ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, 2 ದೊಡ್ಡ ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಟೊಮ್ಯಾಟೋನು ಹಾಕ್ಕೊಳ್ಳಿ. ಟೊಮ್ಯಾಟೋನು ನಾನು 2 ಹಾಕ್ಕೊಂಡಿದ್ದೀನಿ, ಚಿಕ್ಕದು 2 ಟೊಮ್ಯಾಟೊ. ನಾಟಿ ಟೊಮ್ಯಾಟೊ ಇದ್ದರೆ ಚೆನ್ನಾಗಿರುತ್ತೆ, ಹುಳಿ ಅಂಶ ಇರೋದ್ರಿಂದ ಜಾಸ್ತಿ ಅದರಲ್ಲಿ. ಹಾಗೂ ಉಪ್ಪು, ಉಪ್ಪು ನಾನು ಕಲ್ಲುಪ್ಪು ತಗೊಂಡಿದ್ದೀನಿ, 1 ಮುಷ್ಟಿಗಿಂತ ಸ್ವಲ್ಪ ಕಮ್ಮಿ, ಅಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮುಚ್ಚಳ ಹಾಕಿ ಇದನ್ನು ಮತ್ತೆ ನಾವು 5-6 ನಿಮಿಷಗಳ ಕಾಲ ಕಮ್ಮಿ ಉರಿಯಲ್ಲಿ, ಮಧ್ಯಮ ಉರಿಯಾದರೂ ಪರವಾಗಿಲ್ಲ, ಮಧ್ಯ ಕದಡೋದಾದರೆ ಬೇಯಿಸ್ಕೋಬೇಕು. ಈಗ ನೆಕ್ಸ್ಟ್ ನೋಡಿ ಆಗಿದ ನೋಡೋಣ. ಬೇಯಿಸ್ಕೊಂಡು ನೋಡಿ, ಮುಚ್ಚಳ ತೆಗೆದು ನೋಡೋಣ. ಆಗಿದೆ ನೋಡಿ, ಇದೀವಾಗ ಬೆಂದಿದೆ. ನೀವೊಂದು ಆಲೂಗಡ್ಡೆ ತೆಗೆದು ಬಿಟ್ಟು ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ ಅವಾಗ ಆಲೂಗಡ್ಡೆ ಬೆಂದಿದೆಯೋ ಇಲ್ವೋ ಅಂತ. ಯಾಕೆಂದರೆ ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಆಲೂಗಡ್ಡೆನೆ. ಸೊ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಣಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. 1 ದೊಡ್ಡ ಚಮಚದಲ್ಲಿ 1 ಚಮಚ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕದಡಬೇಕು. ಉಪ್ಪು ನಾವು ಆಲ್ರೆಡಿ ಹಾಕಿರೋದ್ರಿಂದ ಇನ್ನು ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗಿ ಕದಡಿ ಈ ರೀತಿಯಾಗಿ. ಈಗ ನೆಕ್ಸ್ಟ್ ನಾವು ಈ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಎಳ್ಳು, ಕಡಲೆ ಬೀಜ ಹಾಗೂ ಒಣ ಕೊಬ್ಬರಿ, ಈ 3 ಪುಡಿಯನ್ನು ಹುರಿದು ಬಿಟ್ಟು ಪುಡಿ ಮಾಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳಿ.
ಸೇರಿಸ್ಕೊಂಡು ಇದಕ್ಕೆ ನಾವಿವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ವೀಕ್ಷಕರೆ ನೋಡಿ, ಈಗ ಫಸ್ಟಿಗೆ ನಾನು ಒಂದು ಲೋಟ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನೋಡಿ ನೀರು ಎಷ್ಟು ಬೇಕು. ಕೆಲವರಿಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ, ಕೆಲವರಿಗೆ ಸ್ವಲ್ಪ ದಪ್ಪ ಇಷ್ಟ. ನಿಮಗೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಹೊತ್ತಾದಮೇಲೆ ಈ ಎಳ್ಳು ಒಣ ಕೊಬ್ಬರಿ ಎಲ್ಲ ಇರೋದ್ರಿಂದ ಥಿಕ್ನೆಸ್ ಬರುತ್ತೆ ಈ ಗ್ರೇವಿಗೆ. ಸೊ ನಾನು ಇನ್ನೊಂದು ಅರ್ಧ ಗ್ಲಾಸಿನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ ಈ ರೀತಿಯಾಗಿ, ನೋಡಿ ಇದು ತುಂಬ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ತುಂಬ ಸುಲಭವಾಗಿ ಆಗುವಂಥ ಸೈಡ್ ಡಿಶ್. ಚಪಾತಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಮುಚ್ಚಳ ಹಾಕ್ಕೊಂಡು ಮತ್ತೆ 5-6 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನೋಡಿ ಇವಾಗ ಇದು ಬೆಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಗ್ರೇವಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇನ್ನು ಬೇಕಾದರೆ ನೀವು ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬಹುದು. ಆಗಿದೆ ವೀಕ್ಷಕರೇ, ಇದೀವಾಗ 2 ನಿಮಿಷದಲ್ಲಿ ಸುಲಭವಾಗಿ ಈ ಪಲ್ಯವನ್ನು ಮಾಡ್ಕೋಬಹುದು. ನೋಡಿ ಈಗ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ವಿದೌಟ್ ಆನಿಯನ್ ಗಾರ್ಲಿಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ನ ವೀಕ್ಷಿಸೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.